ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸೈಡ್ ಮಾಡಲಾಗಿದೆ. ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗ್ತಾ ಇದೆ. ದೋಸ್ತಿಗಳಿಗೆ ಕಗ್ಗಂಟಾಗಿದ್ದ ಕೋಲಾರ ಕ್ಷೇತ್ರದ ಹಂಚಿಕೆ ವಿಚಾರ ಕೊನೆಗೂ ಆಗಿದೆ. ಜೆಡಿಎಸ್ಗೆ ಕೋಲಾರ ಕ್ಷೇತ್ರವನ್ನ ಬಿಟ್ಟು ಕೊಡ್ತಾ ಇದ್ದೀವಿ ಅಂತ ಬಿಜೆಪಿ ಹೇಳಿದೆ. ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ಘೋಷಿಸಿದ್ದಾರೆ. ಜೆಡಿಎಸ್ ತೀವ್ರ ಅಸಮಾಧಾನವನ್ನಗೊಂಡಿತ್ತು, ತೀವ್ರ ನಮಗೆ ಗೊಂದಲ ಆಗ್ತಾ ಇದೆ ಈ ಸೀಟು ಹಂಚಿಕೆ ವಿಚಾರದಲ್ಲಿ, ನಮಗೆ ಕೋಲಾರ ಬೇಕು, ನಾವು 7 ಸ್ಥಾನ ಕೇಳಿಲ್ಲ, ಕೇಳಿದ್ದು ಕೇವಲ 3 ಅಂತೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಅಂತಿಮವಾಗಿ ಬಿಜೆಪಿಯಿಂದ ಕೂಡ ಒಪ್ಪಿಗೆ ಸಿಕ್ಕಿದೆ. ಈ ವಿಚಾರವಾಗಿ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ಘೋಷಿಸಿದ್ದಾರೆ. ಅಲ್ಲಿಗೆ ಜೆಡಿಎಸ್ ಮಂಡ್ಯ, ಹಾಸನ ಮತ್ತು ಕೋಲಾರದಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗ್ತಾ ಇದೆ. ಇದಕ್ಕೆ ಬೇಕಾಗಿರುವಂತಹ ತೆರೆಮರೆಯ ಕಸರತ್ತನ್ನ ಮಾಡ್ಕೊಳ್ತಾ ಇದ್ರು. ಕೋಲಾರದಿಂದ ಕೂಡ ನಾವು ಸ್ಪರ್ಧೆ ಮಾಡ್ತಾ ಇದೀವಿ ಅಂತ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವ್ರು ಹೇಳಿದ್ರು. ಬಟ್ ಅಧಿಕೃತ ಘೋಷಣೆ ಒಂದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಇವತ್ತು ಈ ವಿಚಾರವಾಗಿ ಅಧಿಕೃತ ಘೋಷಣೆ ಆಗಿದೆ. ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ಅಗರ್ವಾಲ್ ಅವರು, ಹೌದು, ನಾವು ಜೆಡಿಎಸ್ಗೆ ದೋಸ್ತಿಯನ್ನ ಗೌರವಿಸಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಕೋಲಾರವನ್ನ ಬಿಟ್ಟು ಕೊಡ್ತಾ ಇದೀವಿ, ಕೋಲಾರದಲ್ಲಿ ಜೆಡಿಎಸ್ ಚಿಹ್ನೆ ಅಡಿ ಅಭ್ಯರ್ಥಿ ನಿಲ್ತಾರೆ ಅನ್ನೋದನ್ನ ಕೂಡ ಅವರು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೋಲಾರ, ಮಂಡ್ಯ ಹಾಗೂ ಹಾಸನ ಜೆಡಿಎಸ್ನ ಪ್ರಾಬಬಿಲಿಟಿ ಜಾಸ್ತಿ ಇದೆ, ನಮ್ಮ ಬೇರು, ಸಂಘಟನಾತ್ಮಕ ಶಕ್ತಿ ಜಾಸ್ತಿ ಇದೆ, ಹೀಗಾಗಿ ನಮ್ಗೆ ಈ ಕ್ಷೇತ್ರ ಬೇಕು ಅಂತ ಪಟ್ಟು ಹಿಡ್ತಿದ್ರು. ಆದ್ರೆ ಅಲ್ಲಿ ಒಂದಷ್ಟು ಅಪಸ್ವರಗಳು ಕೂಡ ಎದ್ದಿತ್ತು. ಆ ಅಪಸ್ವರಗಳನ್ನೆಲ್ಲ ಲೆಕ್ಕ ಹಾಕದೆ ಎಲ್ಲವನ್ನ ತಣಿಸೋ ಕೆಲಸವನ್ನ ಮಾಡ್ತೀವಿ, ಮೊದಲು ನಿಮ್ಗೆ ಸೀಟನ್ನ ಬಿಟ್ಕೊಡ್ತೀವಿ ಅನ್ನೋ ಅಧಿಕೃತ ಘೋಷಣೆಯನ್ನ ಅಂತೂ ಇಂತೂ ಮೈತ್ರಿ ಪಕ್ಷದ ಭಾಗವಾಗಿರುವಂತಹ ಬಿಜೆಪಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಈ ಮೂಲಕ ಬಿರುಕು ಏನ್ ಮೂಡಿತ್ತು ದೋಸ್ತಿಗಳ ಮಧ್ಯೆ, ಅದನ್ನ ಅಲ್ಲಿ ತೇಪೆ ಹಚ್ಚುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ ಅನ್ನೋದನ್ನ ಈ ಮೂಲಕ ಮೆಸೇಜ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಹಾಗೂ ಕುಮಾರಸ್ವಾಮಿ ಅವರು ಪದೇ ಪದೇ ಕೋಲಾರದ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾನೆ ಇದ್ರು. ನಾವು ಕೇಳಿದ್ದು 3 ಕ್ಷೇತ್ರ, ನಮಗೆ 3 ಕ್ಷೇತ್ರ ಅಟ್ ಎನಿ ಕಾಸ್ಟ್ ಬೈ ಹುಕ್ ಆರ್ ಕ್ರೂಕ್ ಬೇಕೇ ಬೇಕು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಬಿಜೆಪಿಯ ಈ ಅಧಿಕೃತ ಘೋಷಣೆಗೂ ಮುಂಚೆನೆ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾವು ಕೋಲಾರದಿಂದ ಕೂಡ ಕಂಟೆಸ್ಟ್ ಮಾಡ್ತೀವಿ, ನಮ್ಮ ಅಭ್ಯರ್ಥಿಯನ್ನ ಹಾಕ್ತೀವಿ, ಫೀಲ್ಡ್ ಮಾಡ್ತೀವಿ ಅಂತ. ಫೈನಲಿ ಈಗ ಜೆಡಿಎಸ್ನ ವಿಪರೀತ ಒತ್ತಡಕ್ಕೆ ಮಣಿದೋ ಅಥವಾ ಸ್ವ ಇಚ್ಛೆಯಿಂದಲೋ ಬಿಜೆಪಿ ಕೋಲಾರವನ್ನ ಬಿಟ್ಟು ಕೊಡ್ತಾ ಇರುವುದು ಸ್ಪಷ್ಟವಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಮೈತ್ರಿ ವಿಚಾರದಲ್ಲಿ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಇಲ್ಲಿ ಫಲಪ್ರದ ಆಗಲಿಲ್ಲ ಅಂದ್ರೆ ದೆಹಲಿಯಲ್ಲಿ ನಾವು ಇನ್ನೊಂದು ಹಂತದಲ್ಲಿ ಮಾತಾಡ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಮಹತ್ವದ ಬೆಳವಣಿಗೆ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ರವೀಶ್, ಕೋಲಾರ ಕ್ಷೇತ್ರವನ್ನ ಫೈನಲಿ ಬಿಜೆಪಿ ಬಿಟ್ಕೊಟ್ಟಿದೆ, ಇದರ ಹಿಂದಿನ ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಆಯ್ತು, ಜೊತೆಗೆ ಏನೆಲ್ಲ ಟಾಕ್ಸ್ ಆಗಿದೆ ಹಾಗಾದ್ರೆ ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ವಿಚಾರವನ್ನ ಮೊನ್ನೆ ನಡೆದಂತ ಪ್ರಧಾನಿ ಮತ್ತೆ ಅಮಿತ್ ಶಾ ಅವರ ಸಭೆಯಲ್ಲಿ ಕೂಡ ಅಂತಿಮವಾಗಿ ತೀರ್ಮಾನ ಆಗಿತ್ತು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಈ ಒಂದು ಕೋಲಾರದ ವಿಚಾರದಲ್ಲಿ ಬಹಿರಂಗವಾಗಿ ಹೇಗೆ ಗುಟರನ್ನ ಹಾಕಿದ್ರು, ತಕ್ಷಣವೇ ರಾಜ್ಯ ಬಿಜೆಪಿ ಕೂಡ ಅಲರ್ಟ್ ಆಯಿತು, ಇದನ್ನ ಕೇಂದ್ರದ ಗಮನಕ್ಕೆ ಕೂಡ ತಿಳಿಸಿತ್ತು. ಅದಾದ ಬಳಿಕ ಕೇಂದ್ರ ನಾಯಕರು ಕೂಡ ಈ ಒಂದು ಕೋಲಾರವನ್ನ ಜೆಡಿಎಸ್ ಬಿಟ್ಟು ಕೊಡೋ ಬಗ್ಗೆ ತೀರ್ಮಾನವನ್ನ ಮಾಡಿದ್ರು. ಹಾಗಾಗಿ ಆ ಒಂದು 3 ಕ್ಷೇತ್ರಗಳನ್ನ ಬಿಟ್ಟು ಉಳಿದಿರ್ತಕ್ಕಂಥ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತಂತ್ರಗಳನ್ನು ಮಾಡಿದೆ. ಆದ್ರೆ ಅಧಿಕೃತವಾಗಿ ಇವತ್ತು ಅಂದ್ರೆ ರಾಜ್ಯ ಬಿಜೆಪಿಯ ಚುನಾವಣಾ ಕಾರ್ಯಾಗಾರ ಏನಿದೆ ಅದು ಒಂದು ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಈ ಒಂದು ಚುನಾವಣಾ ಕಾರ್ಯಾಗಾರದ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ 25 ಕ್ಷೇತ್ರಗಳಿಗಷ್ಟೇ ನಾವು ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ದೇವೆ, ನಮ್ಮ ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಆದ್ರೆ ಉಳಿದ 3 ಕ್ಷೇತ್ರಗಳನ್ನ ಜೆಡಿಎಸ್ ಗೆ ಬಿಟ್ಕೊಟ್ಟಿದ್ದೇವೆ ಅಂತ ಕೂಡ ಆ ಒಂದು ಹೆಸರುಗಳನ್ನ ಹೇಳಿದ್ದಾರೆ. ಅಂದ್ರೆ ಹಾಸನ, ಮಂಡ್ಯ, ಕೋಲಾರ ಈ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆ ನಾವು ಕ್ಷೇತ್ರವನ್ನ ಬಿಟ್ಕೊಟ್ಟಿದೀವಿ, ಒಟ್ಟಾಗಿ ಕೆಲಸ ಮಾಡಬೇಕು, ಯಾವುದೇ ರೀತಿಯ ಮುಂಚಿರಬಾರದು, ಅಲ್ಲಿ ನರೇಂದ್ರ ಮೋದಿಗೋಸ್ಕರ ನೀವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಆ ಕ್ಷೇತ್ರಗಳು ಬಿಜೆಪಿ ಕ್ಷೇತ್ರಗಳಂತೆ ಭಾವಿಸ್ಬೇಕು ಅಂತ ಕೂಡ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸಂದೇಶ ಸ್ಪಷ್ಟವಾಗಿ ರವಾನೆ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಏನು ನಾಯಕರುಗಳು ಮೈತ್ರಿಯನ್ನ ಮಾಡ್ಕೊಂಡಿದ್ರು, ಆ ಒಂದು ಮೈತ್ರಿಯ ವಿಚಾರ ಸ್ಥಳೀಯ ಮಟ್ಟದಲ್ಲಿ ಒಂದ್ ರೀತಿಯಲ್ಲಿ ಜೆಲ್ ಆಗ್ತಾ ಇಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಅನ್ನೋ ಒಂದು ಕೂಡ ಒಂದ್ ಸರ್ವೆ ರಿಪೋರ್ಟ್ ಹೋಗಿತ್ತು. ಈ ಕಾರಣದಿಂದಾಗಿ ಒಂದು ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದಾರೆ ಮತ್ತೆ ರಾಜ್ಯ ನಾಯಕರು ಅಲರ್ಟ್ ಆಗಿ ಒಟ್ಟಿಗೂಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಕೋಲಾರವು ಕೂಡ ಜೆಡಿಎಸ್ ಗೆ ಅಂತ ಈಗ ಘೋಷಣೆ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಕಾರ್ಯಕರ್ತರು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಜೆಲ್ ಆಗ್ತಾರೆ ಮುಂದಿನ ದಿನಗಳೇನು ಕೂಡ ಕಾದು ನೋಡ್ಬೇಕು ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ರವೀಶ್.